ಸಂತೋಷ್ ಲಾಡಂತ ಬಲಾಢ್ಯ ನಾಯಕರು ಪ್ರಭಾವಿ ನಾಯಕರು ಹೈಂದ ಸಮುದಾಯವನ್ನ ಎಲ್ಲಾ ಲೆಕ್ಕಾಚಾರದ ಲೈಕ್ ನಿಮ್ಮದೇ ಆದಂತ ಪ್ರೀತಿ ವಿಶ್ವಾಸನ ಕಲಿಸ್ಕೊಂಡು ಹೋಗ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷದ ನೀವಾಗಲೇ ಇಲ್ಲ ಅಂತ ಸಣ್ಣ ಪುಟ್ಟ ಇದೆ, ಬಟ್ ಆದ್ರೆ ದೊಡ್ಡ ಮಟ್ಟದ ಆತರದೇನ್ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿತ್ತು? ಇನ್ನು ಉಳಿದಿರೋ 60 ದಿನ 20 ದಿನ ಅಷ್ಟೇ ಅಲ್ಲ, ಒಂದು ನಮ್ಮ ಪಾರ್ಟಿ ಸಂಘಟನಾತ್ಮಕವಾಗಿ ಹೋರಾಟ ಕೊಟ್ಟು ಚುನಾವಣೆ ಮಾಡಬೇಕಾ? ಇಲ್ಲ, ನಮ್ಮ ಪಾರ್ಟಿ ಸಂಘಟನೆ ಸ್ಟ್ರಾಂಗ್ ಇದೆ. ನಾವು ಯಾಕಂದ್ರೆ ಡಿಜಿಟಲ್ ಮೆಂಬರ್ಶಿಪ್ ಆಗಿರ್ಬೋದು, ಬೂತ್ ಕಮಿಟಿಗಳು ಕನ್ಸ್ಟಿಟ್ಯೂಟ್ ಆಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳು, ಪಕ್ಷದ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳು, ನಾಯಕರು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಆಮೇಲೆ ನಮ್ಮ ಎ ಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲನ್ನು ಜಿಲ್ಲೆ ಜಿಲ್ಲೆ ತಿರುಗ್ತಾ ಇದ್ದಾರೆ. ಈ ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಮುಟ್ಸ್ತಾ ಇದ್ದೀವಿ. ಹೆಂಗೆ ಅದು 2000 ಮಹಿಳೆಯರಿಗೆ ಕೊಡ್ತೀರಿ, ಮತ್ತೆ 200 ಯೂನಿಟ್ ಕೊಡೋದು, ಮತ್ತೆ ಅಕ್ಕಿ ಇವೆಲ್ಲ ಹೇಳ್ಕೊಂಡು ಹೋಗ್ತೀರಿ, ವರ್ಕೌಟ್ ಆಗ್ತಿದ್ಯಾ ಗ್ರೌಂಡ್ ಅಲ್ಲಿ? ಯಾಕಿಲ್ಲ, ಮೊದಲು ಆಶೀರ್ವಚನ ಇತ್ತಲ್ಲ, ಭಾಗ್ಯ ಜ್ಯೋತಿ ಕೊಟ್ಟಿರೋ ಜ್ಯೋತಿ ಫ್ರೀ ಕೊಡ್ತಾ ಇದ್ವಿ ಸರ್ಕಾರ. ಇದೇನು ಹೊಸ್ತಾಗಲ್ಲ, ಆಕ್ಚುಲಿ ಇದೇನು ಕೇಜ್ರಿವಾಲ್ ಮಾಡಿರ್ತಕ್ಕಂಥದ್ದಲ್ಲ. ಹಳೆ ಕಾಲದಾಗೆ ಎಲ್ಲ ಪಕ್ಷಗಳು ಜನತಾ ಮನೆಗೆ ಪವರ್ ಫ್ರೀ ಕೊಟ್ಟಿರ್ತಕ್ಕ ನಿರ್ದೇಶನಗಳು ಭಾಳ ಇದಾವೆ. ಸೊ ಈಗೇನಂದ್ರೆ ಕೆಪ್ಯಾಕ್ಸ್ ಮಾಡಿ 200 ಯೂನಿಟ್ಸ್ ವರೆಗೆ ಫ್ರೀ ಕೊಡಬೇಕು ಇಡೀ ಬಿ ಪಿ ಎಲ್ ಹೋಲ್ಡರ್ಸ್ ಅನ್ನೋದು ಒಂದು ಹೊಸದು ಮಾಡಿದ್ದೀವಿ. ಅದ್ರ ಜೊತೆಗೆ 2000 ರೂಪಾಯಿ ಬಿಕಾಸ್ ಗ್ಯಾಸಿಗೆ ಜಿ ಎಸ್ ಟಿಗೆ ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ವರ್ಷಕ್ಕೆ 24,000 ರೂಪಾಯಿ ಹೆಣ್ಮಕ್ಳಿಗೆ ಮುಟ್ತಕ್ಕಂಥದ್ದು ಕಾರ್ಯಕ್ರಮ. ವೈ ಶುಡ್ ನಾಟ್ ಬಿ ಗಿವ್. ನೀವು 10 ಲಕ್ಷ ಜನಕ್ಕೆ 20 ಲಕ್ಷ ಜನಕ್ಕೆ ಕೋಟಿ ಸಾಲ ಮನ್ನಾ ಮಾಡಿ ಫ್ರೀ ಕೊಡ್ತೀರಂದ್ರೆ ಬಡವ್ರ ರೊಕ್ಕ ಬಡವ್ರು ಕೊಡೋಕ್ಕೇನು ಸಂಬಂಧ? ವೈ ಶುಡ್ ನಾಟ್ ಬಿ ಗಿವ್. ಆ್ಯಂಡ್ ಇಟ್ ಇಸ್ ಎಕನಾಮಿಕಲ್ ಇನ್ಸೆಂಟಿವ್ ಆಗುತ್ತದ್ದು. ಒಬ್ಬ ಬಡವ್ರಿಗೆ ಒಂದು ಎಕನಾಮಿಕಲ್ ಇನ್ಸೆಂಟಿವ್ ಆದರೆ ವಾಟ್ ಇಸ್ ರಾಂಗ್ ಇನ್ ಇಟ್? ಈಗ ಅವ್ರ ಸಬ್ಸಿಡಿಗಳು 100 ಹೇಳ್ತಾರೆ, ಅವ್ರ ಪ್ರಣಾಳಿಕೆಯಲ್ಲಿ ಇತ್ತಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಪ್ರಣಾಳಿಕೆಯಲ್ಲಿ ಇತ್ತು ನಾವು ಬಂದಮೇಲೆ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಅವರೇ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಈಗ ಮತ್ತು ಅವ್ರಿಗೆ ರೈತರಿಗೆ ಹಾಕೊಂಡ ದುಡ್ಡು ಆಗ್ತದೆ, ಅದೇನು ಮತ್ತೆ? ಅದು ಯಾವುದು ಯಾವುದು ಒಂದು ರೈತರಿಗೆ ಪ್ರತಿನಿಧಿ ಅಂತ ಏನೋ ಕೊಡ್ತದೆ, ಅದೇನು ಮತ್ತೆ? ಅವ್ರು ಕೂಡ ಸಬ್ಸಿಡಿ ಅಲ್ವಾ? ಬಿಕಾಸ್ ವಿ ಸ್ಟಾರ್ಟ್ ಎಟ್ ದಿಸ್, ಇಟ್ ಇಸ್ ಗೆಟಿಂಗ್ ಪಾಪ್ಯುಲರ್. ಅದಕ್ಕೆ ಅವ್ರು ನಮ್ಮ ಕ್ರಿಟಿಸೈಸ್, ಜನಗಳಿಗೆ ಸುಮ್ಮನೆ ಪುಕ್ಸಟೆ ಕೊಟ್ಟು ಪುಕ್ಸಟೆ ಬಗೆ ಕೊಟ್ಟು ಕಾಂಗ್ರೆಸ್ ಅವ್ರು ಹಾಳು ಮಾಡ್ತಾರೆ ಅಂತ ಬಿಜೆಪಿ ಟೀಕೆ ಮಾಡ್ತಾರೆ. ಅಲ್ಲ, ಪುಕ್ಸಟೆ ಅನ್ನೋದು ಏನಿದೆ ರೀ? ಸರ್ಕಾರ ದುಡ್ಡು ಮತ್ತು ಸರ್ಕಾರಿ ಬಿಜೆಪಿ ನಡೀತದೆ ಅನ್ನೋದು, ಜನರ ದುಡ್ಡು ತಾನೇ? ಏನು ಸ್ವಂತ ದುಡ್ಡು ನಡೀತದೆ? ಬಿಜೆಪಿ ದುಡ್ಡು ನಡೀತದೆ? ಸರ್ಕಾರಗಳು ಎದುರು ನಡೀತಾವೆ. ಈ ಕಾಂಗ್ರೆಸ್ ಸರ್ಕಾರ ನೋಡಿದ ಕೂಡ ನಮ್ಮ ಕಾಂಗ್ರೆಸ್ ದುಡ್ಡು ಅದು. ಸರ್ಕಾರ ಅಂತಂದ್ರೆ ಜನರ ದುಡ್ಡೇ, ಪುಕ್ಸಟೆ ದುಡ್ಡೇ, ಮತ್ತು ಜನರ ದುಡ್ಡೇ ಇರೋದದು. ಜನರು ಕಷ್ಟ ಬಿದ್ದು ಜಿ ಎಸ್ ಟಿ, ಯಾವ ಪಾಪ ರೈತ ಅಲ್ಲಿ ಕೆಲಸ ಮಾಡಿ ಟ್ರ್ಯಾಕ್ಟ್ರು ಹೊಡಿತಾನೆ, ಅದರಿಂದ ಹಿಡಿದು ಆ್ಯಕ್ಚುಲಿ ಜಿ ಎಸ್ ಟಿಯಿಂದ ನೀವು ಸರಿಗೆ ನೋಡಿದ್ರೆ ಇಟ್ ಇಸ್ ಮೇಜರ್ಲಿ ಬಿಗ್ ಬಡ ಜನಕ್ಕೆ ಹೊರೆ ಇದೆ ಅದು. ಅದ್ರ ಬಗ್ಗೆ ಈಗ ಚರ್ಚೆ ಇಲ್ಲ. ಸಿ ದಟ್ಸ್ ಒನ್, ಚರ್ಚೆ ಬಗ್ಗೆ ಮಾತನಾಡಿದಾಗ ಇಲ್ಲ ಇಲ್ಲಿ. ಸೊ ಯು ಕಾಂಟ್ ಹ್ಯಾವ್ ಅ ಪ್ಲಾಟ್ಫಾರ್ಮ್ ವೇರ್ ಯು ಆರ್ ಟಾಕಿಂಗ್ ಅವನು ಪ್ರೋಗ್ರಾಮ್ಸ್ ವರ್ಸಸ್ ಪರ್ಫಾರ್ಮೆನ್ಸ್. ಇಟ್ ಇಸ್ ನಥಿಂಗ್, ಇಟ್ ಇಸ್ ಪ್ರಪಗಂಡಾ ವರ್ಸಸ್ ಎಲೆಕ್ಷನ್ ನಡೀತಾ ಇದೆ. ಕೊಡಬಹುದಾ ಕಾಂಗ್ರೆಸ್? ಇದೆಲ್ಲ ಏನು ಆಶ್ವಾಸನೆ ಕೊಡ್ತಾ ಇದಿಲ್ಲ. ಗ್ಯಾರಂಟಿ ಕಾರ್ಡ್ ಬೇರೆ ಕೊಡ್ತಿದಿಲ್ಲ, ಕೊಡಬಹುದಲ್ಲ, ಸಾಧ್ಯ ಇದೆ, ಜಾರಿ ಮಾಡಬಹುದು? ಡೆಫಿನೆಟ್ಲಿ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಟೇಕಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್, 13-14 ಫೈನಾನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ದು ಇರತಕ್ಕಂಥ ಕಾಂಗ್ರೆಸ್ ಇರತಕ್ಕಂಥ ಎಲ್ಲ ಮುತ್ಸದ್ದಿಗಳು ಎಲ್ಲ ಹಿರಿಯ ಬೇರೆ ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದೀವಿ ಆಲ್ರೆಡಿ. ದ ಸೇಮ್ ಥಿಂಗ್ ವಿ ವಾಂಟ್ ಟು ಇಂಪ್ಲಿಮೆಂಟ್. ಕೇಜ್ರಿವಾಲ್ ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ನಾವು 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಇನ್ನೂ 3 ಕೆಜಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ 2000 ರೂಪಾಯಿ ಎಕ್ಸ್ಟ್ರಾ ಅಡಿಷನ್ ಮಾಡಿ ಕೊಡ್ತಾ ಇದ್ದೀವಿ ಡೆಫಿನೆಟ್ಲಿ. ಆಮೇಲೆ ವೈ ವಿ ಕ್ಯಾನ್ ಗಿವ್ ಆಲ್ಸೋ, ಇಫ್ ಯು ಸಿ ವೆನ್ ಬಿ ಕಾಂಗ್ರೆಸ್ ಕೇಮ್ ಇಂಟು ಪವರ್ 2008-13 ರೆವಿನ್ಯೂ ರಿಸೋರ್ಸಸ್ ನಾವು ಬಂದಾಗ ಡಬಲ್ ಆಯಿತು ಫ್ರಮ್ 2000-18 ಆಲ್ಸೋ. 13-18 ನಾವು ಡಬಲ್ ಮಾಡಿದ್ವಿ ರಿಸೋರ್ಸಸ್, ನೀವು ಚೆಕ್ ಮಾಡಿ ನೋಡಿ. ಸೊ ಆಬ್ವಿಯಸ್ಲಿ ಇಫ್ ವಿ ಕಮ್ ಇಂಟು ಪವರ್, ವಿ ಆರ್ ಗಾಟ್ ಕೇಪಬಿಲಿಟಿ ಇದೆ, ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಕಾಂಗ್ರೆಸ್ ವೆನ್ ಎವರ್ ಇಟ್ ಹಸ್ ಕಮ್ ಇಂಟು ಪವರ್, ಬಿಲೀವ್ ಇಟ್ ಆರ್ ನಾಟ್, ವಿ ಆಲ್ವೇಸ್ ಗಿವನ್ ಅ ಪ್ರೋಗ್ರಾಮ್ಸ್ ವಿಚ್ ಹಸ್ ರೀಚ್ಡ್ ಪೀಪಲ್.